ಪೂಜನೀಯ ಎಚ್ ಕೆ ಕುಮಾರಸ್ವಾಮಿ ಅವರಿಗೆ ಅಭಿನಂದನೆಗಳು. ಪ್ರಾಸ್ತಾವಿಕ ಭಾಷಣಕ್ಕಾಗಿ ಕರ್ನಾಟಕ ರಾಜ್ಯ ಸುನ್ನಿ ಯುವಜನ ಸಂಘದ ಪ್ರಧಾನ ಕಾರ್ಯದರ್ಶಿ ಜಿಎಂ ಮೊಹಮ್ಮದ್ ಕಾಮಿಲ್ ಸಾಕಾಫಿ ಉಸ್ತಾದ್ ಅವರನ್ನು ಆದರಪೂರ್ವಕ ಆಹ್ವಾನಿಸುತ್ತೇನೆ. ಈ ವೇದಿಕೆಯಲ್ಲಿರುವ ಎಸ್ಎಸ್ಎಫ್ ರಾಜ್ಯ ಪ್ರತಿಭೋತ್ಸವ ಸ್ವಾಗತ ಸಮಿತಿ ಪ್ರಧಾನ ಕಾರ್ಯದರ್ಶಿ ಜನಾಬ್ ಕೆಎಸ್ ಶ್ರೀಧರ್ ಮಾತ್ರವಲ್ಲ ವೇದಿಕೆಯಲ್ಲಿ ಆಸೀನರಾಗಿರುವ ಎಸ್ಐಎಸ್ ಕಾರ್ಯದರ್ಶಿ ಜನಾಬ್ ಇಬ್ರಾಹಿಂ ಪಾಳ್ಯ, ಜನಾಬ್ ಪುತ್ತು ಕೊಲ್ಲಹಳ್ಳಿ ಕೊಲ್ಲಹಳ್ಳಿ, ಜನಾಬ್ ಮೊಹಮ್ಮದ್ ಅಲಿ ಅಬ್ದುಲ್ಲಾ ಹಲಸುಲಿಗೆ, ಅಬ್ಬಾಸ್ ಮುಸ್ಲಿಯಾರ್ ಅಚಂಗಿ, ಜನಾಬ್ ಅಯ್ಯೂಬ್ ಬಾಳುಪೇಟೆ, ಅಬ್ದುಲ್ ರಶೀದ್ ಮುಸ್ಲಿಯಾರ್, ಇವರೆಲ್ಲರಿಗೂ ಕೂಡ ಸಂಘಟನೆಯ ಪರವಾಗಿ ಸ್ವಾಗತವನ್ನು ಬಯಸುತ್ತಿದ್ದೇವೆ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತ. ಸ್ಪರ್ಧೆಗಳಿರುವುದು ಮಕ್ಕಳಿಗೆ ಅಂತ ಗೊತ್ತಿರುವುದು. ಇದು ಹಿರಿಯರ ಭಾಷಣ ಸ್ಪರ್ಧೆ ಎಂದು ತಪ್ಪು ತಿಳ್ಕೊಳ್ಬೇಡಿ. ಮನದೊಳಗೆ ಅಗಿಮಿಟ್ಟುಕೊಂಡಂತಹ ಸಂತಸದ ಹೊಲವನ್ನು ಪದಗಳಾಗಿ ಮಾತುಗಳಾಗಿ ಹೊರಬರಿಸಿ ಪರಸ್ಪರ ಸಂತಸ ಸಂಭ್ರಮ ವಿನಿಮಯಿಸುವ ಹಂಚಿಕೊಳ್ಳುವ ಒಂದು ವೇದಿಕೆಯಾಗಿದೆ. ಇದು ಕರ್ನಾಟಕ ರಾಜ್ಯದ ಸುನ್ನಿ ಮಕ್ಕಳ ಸಂಭ್ರಮದ ದಿನಗಳಾಗಿವೆ. ಇಂದು ನಾಳೆ ನಾಡದು ಭಾಷಣ ಮಾಡುವ ಬರೆಯುವ ಹಾಡುವ ವಿವಿಧ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ಒಂದು ಸಣ್ಣ ಮಾರ್ಕಿನ ವ್ಯತ್ಯಾಸದಿಂದ ಪ್ರಥಮ ಶ್ರೇಣಿ ತಪ್ಪಿ ದ್ವಿತೀಯ ತೃತೀಯ ಅನ್ನುವ ಹಂತಕ್ಕೆ ತಲುಪಿ ರಾಜ್ಯ ಮಟ್ಟಕ್ಕೇರದೆ ಜಿಲ್ಲೆಯಲ್ಲೇ ಉಳಿದವರು ಧಾರಾಳ ಮಂದಿ ಇದ್ದಾರೆ. ಇಂತಹ ಒಂದು ಪ್ರತಿಭೋತ್ಸವ ಕಾರ್ಯಕ್ರಮದಿಂದ ಏನು ಪ್ರಯೋಜನ? ಲಕ್ಷ ಲಕ್ಷ ಖರ್ಚು ಮಾತ್ರ ಅಂತ ನಾವು ಭಾವಿಸಬೇಕಂತಿಲ್ಲ. ನಮ್ಮ ಮಕ್ಕಳು ನಮ್ಮ ತಮ್ಮಂದಿರು ವಿದ್ಯಾರ್ಥಿಗಳು ಪಠ್ಯ ಪುಸ್ತಕದಲ್ಲಿ ಏನು ಕಲಿಯುತ್ತಾರೋ ಅದನ್ನು ಪಠ್ಯೇತರ ಚಟುವಟಿಕೆಗಳಾಗಿ ಬಳಸುವಂತಹ ಒಂದು ಸಂವಿಧಾನವಾಗಿದೆ ಪ್ರತಿಭೋತ್ಸವ. ಅವರು ಕಲಿತುದನ್ನು ಕಲಿಯುತ್ತಿರುವುದನ್ನು ಅರಿತುದನ್ನು ಮನದಟ್ಟು ಮಾಡಿದ್ದನ್ನು ಪಠ್ಯೇತರ ಚಟುವಟಿಕೆಗಳಾಗಿ ಭಾಷಣಗಳಲ್ಲಿ ಪ್ರಬಂಧಗಳಲ್ಲಿ ಹಾಡಿನ ಮೂಲಕ ವಿವಿಧ ರೂಪದಲ್ಲಿ ಹೊರಗಡೆ ರೂಪದ ವ್ಯವಸ್ಥೆಯಾಗಿದೆ ಪ್ರತಿಭೋತ್ಸವ ಅನ್ನುತ್ತಿರುವುದು. ಅದರ ಜೊತೆಗೆ ಕೆಲವು ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಭಾಷಣಕಾರರಾಗಿ ಮಾರ್ಪಡುವ, ಹಾಡುಗಾರರಾಗಿ ಮಾರ್ಪಡುವ, ಬರಹಗಾರರಾಗಿ ಬದಲಾಗುವ ಅವರ ಭವಿಷ್ಯತ್ತಿನ ಒಂದು ವ್ಯವಸ್ಥೆ ಅದಾಗಿರಬಹುದು. ಅದಕ್ಕೂ ಕೂಡ ಒಂದು ಏಣಿಯಾಗಿದೆ ನಮ್ಮ ಈ ಪ್ರತಿಭೋತ್ಸವ. ಈ ಮೂಲಕ ಎಸ್ಎಸ್ಎಫ್ ನಮ್ಮ ಸಮುದಾಯದಲ್ಲಿರುವ ವಿದ್ಯಾರ್ಥಿಗಳಿಗೆ ಒಂದು ಮಾರ್ಗದರ್ಶನ ನೀಡುತ್ತಾ ಇದೆ. ಕೇವಲ ಬರೆಸುವ ಭಾಷಣ ಮಾಡಿಸುವ ಸೀಮಿತ ಚೌಕಟ್ಟಿನೊಳಗೆ ಮಾತ್ರ ನಿಂತುಕೊಂಡು ಚಲಿಸುತ್ತಿಲ್ಲ ನಮ್ಮ ಎಸ್ಎಸ್ಎಫ್. ಬದಲು ಇಂದು ಶಾಲೆಗಳಲ್ಲಿ ಕಲಿಯುತ್ತಿರುವ, ಹೈಸ್ಕೂಲ್ಗಳಿಗೆ ತೆರಳುತ್ತಿರುವ, ಉನ್ನತ ಮಟ್ಟದಲ್ಲಿ ವ್ಯಾಸಂಗ ಮಾಡುತ್ತಿರುವ ವಿದ್ಯಾರ್ಥಿಗಳು ಎಲ್ಲರಿದ್ದಾರೋ ಅವರ ಹಿನ್ನೆಲೆಯನ್ನು ಅವಲೋಕನ ಮಾಡಿ ನೋಡಿದಾಗ ಎಕ್ಸಾಮಿಗೆ ಕಲಿಯಲು ಹೋಗುತ್ತಿರುವಂತಹ ವಿದ್ಯಾರ್ಥಿನಿಯರುಗಳು ಆ ಕಾಲೇಜಿನ ಮೆಟ್ಟಿನಲ್ಲಿ ಕುಳಿತುಕೊಂಡು ವ್ಯಾಸಂಗ ನಡೆಸುತ್ತಿರುವ ಸಂದರ್ಭದಲ್ಲಿ
ಪ್ರೇಮ ಸಲ್ಲಾಪದ ಹೆಸರಲ್ಲಿ ಅಚಾನಕ ಎತ್ತಿಕೊಂಡು ಹಪಾರಿಸುವ ನಾಟಕವಾಡುವಂತಹ ಕಾಲವಾಗಿದೆ ಎಂದು ಒಂದು ವಾರದ ಹಿಂದೆ ನಮ್ಮ ಸಮೀಪದಲ್ಲಿ ನಡೆಯುತ್ತಿದ್ದರೆ ಎಸ್ಎಸ್ಎಸ್ ಇತಿಹಾಸದಲ್ಲಿ ಒಬ್ಬನೇ ಒಬ್ಬ ವಿದ್ಯಾರ್ಥಿಗೆ ಈ ರೀತಿ ಪ್ರೇಮ ನೀಡುವಂತಹ ಆ ಮೂಲಕ ಕೌಟುಂಬಿಕ ಕಲಹಕ್ಕೆ ಕಾರಣ ನೀಡುವಂತಹ ಒಂದೇ ಒಂದು ಘಟನೆ ಎಸ್ಎಸ್ಎಸ್ ಇತಿಹಾಸದಲ್ಲಿ ನಡೆದಿಲ್ಲ. ರಾಗಿಂಗ್ ಪೀಡಿತ ವಿದ್ಯಾರ್ಥಿಗಳು ಹಾಸ್ಟೆಲ್ನಲ್ಲಿ ಕಲಿಯುತ್ತಿರುವವರು ಬಿಟ್ಟು ಕೊಡುತ್ತಾ ಇದ್ದಾರೆ. ಹಿರಿಯ ವಿದ್ಯಾರ್ಥಿಗಳಿಂದ ತೊಂದರೆಗೊಳಗಾಗಿ ಕಷ್ಟಪಡುತ್ತಿರುವ ಧಾರಾಳ ಮಂದಿ ಇದ್ದರು. ಎಸ್ಎಸ್ಎಸ್ ಇತಿಹಾಸದಲ್ಲಿ ಅಂತಹ ಒಂದೇ ಒಂದು ರಾಗಿಂಗ್ ಪೀಡಿಗೆ ಸೂಚನೆ ನೀಡುವ ಒಂದೇ ಒಂದು ಅಂಶವನ್ನು ಕಾಣಲು ಸಾಧ್ಯವಿಲ್ಲ. ಮೋಜು ಮಜೆಗಾಗಿ ಮನೋರಂಜನೆಗಾಗಿ ಇರುವ ಹಣವನ್ನೆಲ್ಲ ಖರ್ಚು ಮಾಡಿ ಹಣ ಸಾಲದೆ ಹೋದಾಗ ಹಣವನ್ನು ಕದ್ದು ಕಳ್ಳರಾಗಿ ದರೋಡೆಗಾರರಾಗಿ ಮಾರ್ಪಡುತ್ತಿರುವ ಸಂದರ್ಭದಲ್ಲಿ ನಮ್ಮ ವಿದ್ಯಾರ್ಥಿಗಳು ಹಾಗಾಗಬಾರದು ಅನ್ನುವ ಇರಾದೆಯಲ್ಲಿ ಎಸ್ಎಸ್ಎಸ್ಸಿ ಮಕ್ಕಳಿಗೆ ವೈಜ್ಞಾನಿಕವಾಗಿ ತರಬೇತಿ ನೀಡುತ್ತಿರುವಂತಹ ಒಂದು ಸಂಸ್ಥೆಯಾಗಿದೆ, ಸಂಘಟನೆಯಾಗಿದೆ ನಮ್ಮದು ಎಸ್ಎಸ್ಎಸ್ ಅನ್ನುತ್ತಿರುವ ಈ ಸಂಘಟನೆ. ಕೌಟುಂಬಿಕ ಕಲಹಗಳಿರಬಹುದು, ಆಂತರಿಕ ಜಗಳಗಳಿರಬಹುದು, ಅವೆಲ್ಲಕ್ಕೂ ನಿರ್ಮಾಣ ಮಾಡುವಂತಹ ಒಂದು ಸಂದರ್ಭ. ಅದರ ಜೊತೆಗೇನೆ ಎಸ್ಎಸ್ಎಸ್ ಅಂತ ಹೇಳುವಾಗ ಭಾರತ ರಾಷ್ಟ್ರದಲ್ಲಿ ಕರ್ನಾಟಕದೊಳಗೆ ಇರುತ್ತಿರುವ ಸಂದರ್ಭದಲ್ಲಿ ಭಾರತೀಯತೆಯನ್ನು ಕಾಪಾಡುತ್ತಿರುವಂತಹ ಒಂದು ಸಂಘಟನೆಯಾಗಿದೆ ಎಸ್ಎಸ್ಎಸ್. ಎಲ್ಲೋ ಒಂದು ಧಬ್ಬಂತ ಧಮಾರಂತೆ ಬಾಂಬ್ ಸ್ಫೋಟ ನಡೆದಾಗ ಮುಸ್ಲಿಮರ ಹೆಸರುಸೋ ಅಂತ ಪೀನನ ಸೋರ ಮಿನ್ನನ ಸೋರ ಭೂತಗನ್ನಡ ಇಟ್ಟು ಹುಡುಕುತ್ತಿರುವಂತಹ ಸಂದರ್ಭದಲ್ಲಿ ಎಸ್ಎಸ್ಎಸ್ ಅದು ಘೋಷಣೆಗಳಾಗುತ್ತೆ, ಭಾರತದೊಳಗೆ ನಾವಿದ್ದೇವೆ, ಭಾರತಕ್ಕಾಗಿ ನಾವಿದ್ದೇವೆ ಅಂತ. ವರ್ಷಗಳ ಹಿಂದೆ ಕಾರ್ಗಿಲ್ ಕದನ ನಡೆದಾಗ ಆ ವೇಳೆ ಎಸ್ಎಸ್ಎಸ್ ರಾಜ್ಯಾದ್ಯಂತ ಭಾಷಣ ಕಾರ್ಯಕ್ರಮ ಏರ್ಪಡಿಸಿ ಬೀದಿ ಭಾಷಣ ಮಾಡಿ ನಾವು ಭಾರತಾಂಬೆಯ ಮಕ್ಕಳು ಅಂತ ಹೇಳಿ ಅದನ್ನು ಸಮರ್ಥಿಸುವಂತಹ ಘಟನೆಗಳು ಎಸ್ಎಸ್ಎಸ್ ಇತಿಹಾಸದಲ್ಲಿ ಇರುವುದನ್ನು ಈ ಸಂದರ್ಭದಲ್ಲಿ ನಾನು ನೆನಪಿಸ್ತಾ ಇದ್ದೇನೆ. ಎಸ್ಎಸ್ಎಸ್ ಕೇವಲ ಒಂದು ಸಂಸ್ಕೃತಿ ಸ್ವಭಾವವಿರುವಂತಹ ಸಂಘಟನೆಯಲ್ಲ, ಸಾಮುದಾಯಿಕ ಸಾಮಾಜಿಕ ಕಳಕಳಿಯಿರುವಂತಹ ಒಂದು ಸಂಘಟನೆಯಾಗಿದೆ ಎಸ್ಎಸ್ಎಸ್ ಅಂತ ಹೇಳಲ್ಪಟ್ಟಂತಹ ಈ ಸಂಘಟನೆ. ಮುಸ್ಲಿಂ ಸಮುದಾಯದಲ್ಲಿರುವ ವಿದ್ಯಾರ್ಥಿಗಳ ಪೈಕಿ ಎಸ್ಎಸ್ಎಫ್ ಸೇರಿದವರು ಎಷ್ಟಿದ್ದಾರೋ ಕರ್ನಾಟಕ ರಾಜ್ಯದಲ್ಲಿ 25 ವರ್ಷದ ಇತಿಹಾಸವಿರುವಂತಹ ಸಂಘಟನೆ, ಜಗತ್ತಲ್ಲಿ ಜನ್ಮ ತಾಳಿ 40 ವರ್ಷಗಳ ಇತಿಹಾಸ ಇರುವಂತಹ ಎಸ್ಎಸ್ಎಫ್. ಒಬ್ಬನೇ ಒಬ್ಬನ ಹೆಸರಲ್ಲಿ ಪೊಲೀಸ್ ಠಾಣೆಗಳಲ್ಲಿ ಕೇಸುಗಳಿಲ್ಲ ಅಂತ ಹೇಳುವಾಗ ಮನಸ್ಸು ಸಂತಸ ತುಂಬಿ ನಿಲ್ಲುವಂತಹ ಒಂದು ವಾತಾವರಣವಾಗಿದೆ. ಇವತ್ತು ಯಾವ ಪೊಲೀಸ್ ಠಾಣೆಯಾಗಲಿ ಆ ಸೈನಿಕರನ್ನು ನಮಿಸಿ ನೋಡಿದಾಗ ಎಸ್ಎಸ್ಎಫ್ ಸೇರಿ ವಿನಾ ಕಾರಣ ಅಲ್ಲಿಗೆ ಇಲ್ಲಿಗೆ ಅಂತ ಗಲಭೆ ಮಾಡಿದ ಒಬ್ಬನೇ ಒಬ್ಬ ವಿದ್ಯಾರ್ಥಿಯನ್ನು ಸದಸ್ಯರನ್ನು ಸಾರಲು ಸಾಧ್ಯವಿಲ್ಲ. ಆ ರೀತಿ ಅವರನ್ನು ಬೆಳೆಸುವ ಒಂದು ಸಂಘಟನೆಯಾಗಿದೆ ಎಸ್ಎಸ್ಎಫ್. ಈ ಒಂದು ಸಮಾರಂಭದಲ್ಲಿ ಈ ಊರಿನ ಪರಿಸರದ ನಮ್ಮ ಸಕಲೇಶ್ಪುರ ತಾಲೂಕಿನ ಹಾಸನ ಜಿಲ್ಲೆಯ ವಿವಿಧ ಕಡೆಯ ಹಿರಿಯರು ಬಂದಿದ್ದೀರಿ, ತಾಯಂದಿರು ಅಕ್ಕಂದಿರು ಬಂದಿದ್ದೀರಿ, ನಿಮ್ಮ ಮಕ್ಕಳನ್ನು ನಿಮ್ಮ ತಮ್ಮಂದಿರನ್ನು ಎಸ್ಎಸ್ಎಫ್ಗೆ ಏಕೆ ಸೇರಿಸಬೇಕು, ಅವರನ್ನು ಸೇರಿಸಿದರೆ ಶಾಲೆಯ ಕಾಲೇಜಿನ ವ್ಯಾಸಂಗ ಸಿಗುತ್ತಿಲ್ಲ ನಷ್ಟ ಅಂತ ಒಂದು ವೇಳೆ ಲೆಕ್ಕಾಚಾರ ನೀವು ಮಾಡುತ್ತಾ ಇದ್ದರೆ ಅದು ತಪ್ಪು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ. ಎಸ್ಎಸ್ಎಸ್ ತೀರದ ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ತಾಲೂಕಿನ ಯಡತೂರು ಪದವನ್ನ ಊರಿನಲ್ಲಿ ಬಹಳಷ್ಟು ಮಕ್ಕಳು ಶಾಲೆಗೆ ಹೋಗ್ತಾ ಇದ್ದರು, ಏನೇನು ಮಾರ್ಕ್ ಪಡೆಯುತ್ತಾ ಇದ್ದರು. ಆ ಊರಲ್ಲಿ ಎಸ್ಎಸ್ಎಸ್ ಯಾವಾಗ ಬಂತು, ಅನಂತರ ಆ ಊರಿನ ವಿದ್ಯಾರ್ಥಿಗಳು ಎಸ್ಎಸ್ಎಸ್ ಮೆಂಬರ್ಶಿಪ್ ಪಡೆದ ವಿದ್ಯಾರ್ಥಿಗಳು ಕಲಿಕೆಯ ಬೆನ್ನ ಹಿಂದೆ ಬಿದ್ದರು. ಅವರು ಗಳಿಸಿದ ಅಂಕಪಟ್ಟಿಯನ್ನು ನೋಡಿದಾಗ ಒಬ್ಬನೇ ಒಬ್ಬ ವಿದ್ಯಾರ್ಥಿ ಎಸ್ಎಲ್ಸಿ ಆಗಲಿ ಪಿಯುಸಿ ಆಗಲಿ ಮೇಲ್ಪಟ್ಟ ತರಗತಿಗಳಿಗಾಗಲಿ ಆತನು ಉನ್ನತ ಮಾರ್ಕ್ ಪಡೆಯದಿದ್ದಿರಲಿಲ್ಲ. ಏಕೆ ಅಂತ ಕೇಳಿದಾಗ ಅದಕ್ಕೆ ಬೇಕಾದ ಕೋಚಿಂಗ್ ನಮಗೆ ಸಿಕ್ಕಿಸುವಂತಹ ವಿದ್ಯಾರ್ಥಿಗಳು ಹೇಳಿದ್ದರು. ಕಣ್ಣೂರಿನ ಅಬ್ದುಲ್ ಜಲೀಲ್ ಎಸ್ಎಲ್ಸಿ ವಿಜೇತ ವಿದ್ಯಾರ್ಥಿಯ ಸಚಿತ್ರ ವರದಿ ಪತ್ರಿಕೆಯಲ್ಲಿ ಬಂದಾಗ ಪತ್ರಕರ್ತರು ಆತನಲ್ಲಿ ಮಾತುಕತೆಗೆ ಆಹ್ವಾನಿಸಿ ಮಾತನಾಡಿದಾಗ ಹೇಳಿದ ಉತ್ತರ ಯಾವ ರೂಪದಲ್ಲಿ ಯಾವ ಕಾರಣಕ್ಕಾಗಿ ಇಷ್ಟೊಂದು ಅಂತ ಸಚಿವ ಅಂತ ಕೇಳಿದಾಗ ಎಸ್ಎಸ್ಎಫ್ ಸೇರಿದ ಕಾರಣ. ಎಸ್ಎಸ್ಎಫ್ ನನಗೆ ಭವಿಷ್ಯದ ಬೆಳವಣಿಗೆಯ ಬಗ್ಗೆ ಪರೀಕ್ಷೆಯನ್ನು ಎದುರಿಸುವುದು ಹೇಗೆ, ಆ ರೂಪದಲ್ಲಿ ಕೋಚಿಂಗ್ ಸಿಕ್ಕಿದ್ದು ತರಬೇತಿ ಸಿಕ್ಕಿದ್ದು ಹಾಗಾಗಿ ಬೆಳೆದೇರಿದೆ ಅಂತ ಹೇಳಿದರೆ ಪ್ರತಿ ವಿದ್ಯಾರ್ಥಿಗಳೇ ಹಿರಿಯರೇ ಇಶಾ ಅಲ್ಲ ನಾವು ಆ ಮಟ್ಟದಲ್ಲಿ ಬೆಳೆದೇರೋಣ ಅಂತ ಈ ಸಂದರ್ಭದಲ್ಲಿ ಹೇಳುತ್ತಾ ಸಾಮಾಜಿಕ ಕಳಕಳಿ
ಕಡೆಯುಳ್ಳ ಸಂಘಟನೆಯಾಗದೆ ಎಸ್ಎಸ್ಎಫ್ ಕೇವಲ ಸಣ್ಣ ಪುಟ್ಟ ಕಾರ್ಯಕ್ರಮಗಳಿಗೆ ಮಾತ್ರ ಸೀಮಿತಗೊಳಿಸಿದೆ. ಪ್ರತಿಜ್ಞೆ ಮಾತ್ರ ಮಾಡಿಸಿ ಏನಾದರೂ ಮಾಡಿದ್ದೇವೆ ಮಾಡಿದ್ದೇವೆ ಅಂತ ಘೋಷಣೆ ಮಾಡಿಸಿ ಒಂದು ಸೀಮಿತ ಬದನೆಕಾಯಿಯ ಸಂಘಟನೆಯಲ್ಲ ಎಸ್ಎಸ್ಎಫ್. ಮದುವೆ ಪ್ರಾಯಕ್ಕೆ ಬರುವ ವಿದ್ಯಾರ್ಥಿಗಳು ಹಿರಿಯರಾಗಿ ಯುವಕರಾಗಿ ಮಾರ್ಪಟ್ಟಾಗ ಮದುವೆ ವೇಳೆ ವರದಕ್ಷಿಣೆ ಹಣ ಪಡೆಯಲಾರೆ ಚಿನ್ನ ನಿಗದಿಪಡಿಸಲಾರೆ ಅಂತ ಹೇಳುತ್ತೀರಾ? ಹೌದು ಹೇಳ್ತೇನೆ. ಅಲ್ಲಾಹು ಅಕ್ಬರ್. ಇಷ್ಟು ಮಂದಿ 38 ಮಂದಿ 46 ಮಂದಿ ಲೀಸ್ಟ್ ಮಾತ್ರ ಬರೆಯುವುದಲ್ಲ, ಆ ಮಾತನ್ನು ಕೇಳಿದ ನಂತರ ಪ್ರಾಕ್ಟಿಕಲ್ ಆಗಿ ಜೀವಂತಿಗೆ ಕಳೆ ನೀಡುವಂತಹ ಒಂದು ಸಂಘಟನೆಯಾಗಿದೆ ಎಸ್ಎಸ್ಎಫ್. ಎಸ್ಎಸ್ಎಫ್ ಇತಿಹಾಸದಲ್ಲಿ ಧಾರಾಳ ಕಾರ್ಯಕ್ರಮಗಳಲ್ಲಿ ನಾನು ವರದಕ್ಷಿಣೆ ಪಡೆಯಲಾರೆ ಅಂತ ಹೇಳಿದಂತಹ ವಿದ್ಯಾರ್ಥಿಗಳು ಯುವಕರಾಗಿ ಮಾರ್ಪಟ್ಟು ವೈವಾಹಿಕ ಬಾಳನ್ನು ಪ್ರವೇಶಿಸುವ ಸಂದರ್ಭದಲ್ಲಿ ಅವರು ಹಣ ಚಿನ್ನ ನಿಗದಿಪಡಿಸದೆ ಕೇಳದೆ ಪಡೆಯದೆ ವಿವಾಹವಾದ ಧಾರಾಳ ಉದಾಹರಣೆ ನಮ್ಮ ಮುಂದಿದೆ. ಅದರ ಮತ್ತೊಂದು ಪ್ರತ್ಯಕ್ಷ ನಿದರ್ಶನ ಇನ್ಶಾ ಅಲ್ಲಾ 2014 ಜನವರಿ 2 ತಾರೀಕಿನಂದು ಎಸ್ಎಸ್ಎಫ್ ಗೆ 25 ವರ್ಷ ತುಂಬಿದ ಸಲುವಾಗಿ 25 ತೆಂಗಿನ ಮರ ನಡೋಣ ಅಂತ ಹೇಳಿ ಅದನ್ನು ಪ್ರದರ್ಶನಕ್ಕಿಟ್ಟು ಏನೋ ಒಂದು ಹರಕೆ ಸಮುದಾಯಿಸುವ ಕಾರ್ಯಕ್ರಮವಲ್ಲ ಎಸ್ಎಸ್ಎಫ್. ಯಾರದೋ ಮಕ್ಕಳಿಗೆ ಏನೋ ಕಾರ್ಯಕ್ರಮ ಮಾಡಿ ನೀಡುವಂತಹ ಒಂದು ಹರಕೆ ಸಮುದಾಯಿಸುವ ಕಾರ್ಯಕ್ರಮವಲ್ಲ. ಎಸ್ಎಸ್ಎಫ್ ಸದಸ್ಯರಾದ ವಿದ್ಯಾರ್ಥಿಗಳು ನನ್ನ ಮದುವೆಯನ್ನು ಹಣ ಕೇಳಲಾರೆ ಚಿನ್ನ ನಿಗದಿಪಡಿಸಲಾರೆ ಅಂತ ಹೇಳಿ ಪ್ರಾಕ್ಟಿಕಲ್ ಆಗಿ ತೋರಿಸುವ ಒಂದು ಕಾರ್ಯಕ್ರಮ. 25 ವಿದ್ಯಾರ್ಥಿಗಳು 25 ಯುವಕರು ತಯಾರಾಗಿದ್ದಾರೆ. ಇನ್ಶಾ ಅಲ್ಲಾ ನಿಮ್ಮೆಲ್ಲರನ್ನು ಆ ಒಂದು ಪ್ರೋಗ್ರಾಂ ದಕ್ಷಿಣ ಕನ್ನಡ ಜಿಲ್ಲೆಯ ಮಂಗಳೂರು ನೆಹರು ಮೈದಾನದಲ್ಲಿ ನಡೆಯಲಿದೆ. 2014 ಜನವರಿ 2 ತಾರೀಕಿನಂದು ಆ ಮಹತ್ತರವಾದ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರನ್ನು ಈ ಸಂದರ್ಭದಲ್ಲಿ ಆಹ್ವಾನಿಸುತ್ತಾ ನಮ್ಮ ಈ ಕಾರ್ಯಕ್ರಮ ಸ್ವದೇಶದಲ್ಲಿ ವಿದೇಶದಲ್ಲಿ ಹತ್ತಿರ ದೂರ ಎಲ್ಲ ಪ್ರದೇಶಗಳಲ್ಲೂ ಕೂಡ ಕಂಡುತ್ತಿರುವಂತಹ ಅದಕ್ಕೆ ವ್ಯವಸ್ಥೆ ಮಾಡುತ್ತಿರುವ ಕೆಎಸ್ಒಸಿಆರ್ ಕರ್ನಾಟಕ ಸುನ್ನಿ ಓನ್ಲೈನ್ ಕ್ಲಾಸ್ ರೂಮ್ ಅದು ಕೂಡ ನಮ್ಮ ಮುಂದಿದೆ. ಅದಕ್ಕೂ ಕೂಡ ಈ ಸಂದರ್ಭದಲ್ಲಿ ಧನ್ಯವಾದ ಸಲ್ಲಿಸುತ್ತಾ ಮೂಢನಂಬಿಕೆಯ ಬಗ್ಗೆ ನಮ್ಮ ಭಾಷಣದಲ್ಲಿ ಹೇಳಿ ನಿಗಮಿಸಿದರು ಅದು ಮೂಢನಂಬಿಕೆ ನಮ್ಮಲ್ಲಿ ಏನು ಕೂಡ ಇರಬಾರದು. ನಮ್ಮಲ್ಲಿ ಗಟ್ಟಿ ನಂಬಿಕೆಯಾಗಬೇಕು. ಎಲ್ಲಾದರೂ ಒಂದು ಕಡೆ ಹೋಗುವಾಗ ಒಂದು ಬೆಕ್ಕು ಅಡ್ಡ ಬಂದಾಗ ಚೇಚೇಚೆ ಎಲ್ಲ ಪೋಯ್ತಲ್ಲ ಇಂದು ಇಲ್ಲಲ್ಲ ತೀಂತಲ ಅಂತ ಹೇಳಿ ಮರಳಿ ಬರುತ್ತಾರೆ. ಹಾಗೇನು ಇಲ್ಲ, ಬೆಕ್ಕು ಯಾವ ಭಾಗಕ್ಕೆ ಹೋಗಲಿ ಎಡಭಾಗಕ್ಕೆ ಬಲಭಾಗಕ್ಕೆ ಹೋಗಲಿ ತೊಂದರೆ ಇಲ್ಲ, ನಾವು ನೇರವಾಗಿ ನಮ್ಮ ಕಾರ್ಯಕ್ರಮ ನಮಾಜ್ ಮಾಡತಕ್ಕರು ಅನ್ನೋತಾ ಇದ್ದರು. ಬೆಕ್ಕಿನಂದು ನೀವು ಅಪಶಕನ ಮಾಡುವುದು ಬೇಡ, ನಮ್ದೇ ಏನು ನಮಾಜ್ ಮಾಡದ ತೊಂದರೆಯಿಂದ ಆಗಿರುವಂತೆ ಭಾವಿಸಬೇಕು ಅಂತ ಈ ಸಂದರ್ಭದಲ್ಲಿ ಹೇಳುತ್ತಾ ಬೇರೆಲ್ಲ ತುಂಬನೆಲ್ಲ ನಮ್ಮ ಮನಸ್ಸಲ್ಲಿ ಉಂಟು. ಗ್ರೈಂಡರ್ ಅರೆಯುವ ಕಲೆಯಲ್ಲಿ ಕುಳಿತುಕೊಂಡು ಅತ್ತೆಯ ಮನಸ್ಸು ಕಲ್ಲಾಗ್ತದೆ ಅಂತ ಹೇಳ್ತಾರೆ. ಅತ್ತ ಒಂದು ನಮ್ಮ ಮೌತಾಗಿ ಬಿಟ್ಟರೆ ಆ ಕಬರ್ನೊಳಗೆ ಆಗಿರ್ಬೋದು ಕಲ್ಲಾಗುವುದು, ತುಂಬನೆಲ್ಲ ಉಂಟು ಅಂತ ನಂಬಿಕೆಯನ್ನು ಬಿಟ್ಟು ಬಿಡೋಣ. ಅಹಿರು ಸುನ್ನವಲ್ ಜಮಾತಿನ ತಾಜರುಲ್ಲಮ್ಮ ಕಮರುಲ್ಲಮ್ಮ ಗುರುಲ್ಲಮ್ಮ ಯಾರಲ್ಲಿ ಇದ್ದಾರೋ ಮಹಾಸಾತ್ವಿಕರು ಮಹಾನುಭಾವರು, ಆ ಒಂದು ನೈಜವಾದ ಧರ್ಮ ನಂಬಿಕೆಯನ್ನು ಮನಸ್ಸಲ್ಲಿ ಉಳಿಸಿಕೊಂಡು ಬೆಳೆದೇರು ನಾವು ಪ್ರಯತ್ನಿಸೋಣ. ಎಸ್ಎಸ್ಎಸ್ ಪ್ರತಿಭೋತ್ಸವ ಅದಕ್ಕೊಂದು ಮಾದರಿಯಾಗಲಿ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹ್. ಅಖಂಡ ಬಲಿಷ್ಠ ಸರ್ವಧರ್ಮ ಸಹಿಷ್ಣುವಾದ ಒಂದು ಸುಂದರವಾದ ನಾಡನ್ನು ಕಟ್ಟಲು ಎಸ್ಎಸ್ಎಫ್ನ ಕಾರ್ಯಕರ್ತರು ಸದಾ ಸಿದ್ಧರಾಗಿದ್ದಾರೆ ಎಂದು ಸಾರುತ್ತಾ ಪ್ರಾಸ್ತಾವಿಕ ಭಾಷಣವನ್ನು ಮಾಡಿದ ಜಿಎಂ ಉಸ್ತಾದರಿಗೆ ಅಭಿನಂದನೆಗಳು. ಈಗ ನಿಮ್ಮ ಮುಂದೆ ಅಬೂಬಕರ್ ಸಿದ್ದಿಯ ಪುತ್ರ